ನಮಸ್ಕಾರ, ಮುಖ್ಯಾಂಶಗಳು. ಇಂದು 66ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ, ಎಲ್ಲೆಡೆ ಮೊಳಗಲಿದೆ ನಾಡು ನುಡಿಯ ಝೇಂಕಾರ. ಕರ್ನಾಟಕದ ನೆಲ ಜಲ ಜನರ ಹಿತಾಸಕ್ತಿ ರಕ್ಷಣೆಗೆ ಸರ್ಕಾರ ಬದ್ಧ, ಆಡಳಿತದಲ್ಲಿ ಕನ್ನಡ ಭಾಷೆ ಬಳಕೆ ಕಡ್ಡಾಯಕ್ಕೆ ಪ್ರಯತ್ನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕಾಪ್ 26 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಗ್ಲಾಸ್ಗೋ ತಲುಪಿದ ಪ್ರಧಾನಿ, ಹವಾಮಾನ ಬದಲಾವಣೆ ಕುರಿತು ಚರ್ಚೆ. ಇಂದಿನಿಂದ ಇದೇ 3ರವರೆಗೆ ಗಂಗಾ ಉತ್ಸವ, ಗಂಗಾ ಸೇರಿ ದೇಶದ ನದಿಗಳ ಸ್ವಚ್ಛತೆಗೆ ಜನಜಾಗೃತಿ. ವಾರ್ತೆಗಳ ವಿವರ. ಇಂದು 66ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ, ನಾಡಿನೆಲ್ಲೆಡೆ ಕನ್ನಡ ನಾಡು ನುಡಿಯ ಝೇಂಕಾರ ಮೊಳಗಲಿದೆ. 1956ರ ನವೆಂಬರ್ 1ರಂದು ಮೈಸೂರು ರಾಜ್ಯ ಅಂದರೆ ಈಗಿನ ಕರ್ನಾಟಕ ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದಲ್ಲಿ ಕನ್ನಡ ಭಾಷೆ ಮಾತನಾಡುವ ಎಲ್ಲಾ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡಿಗರು ನಾಡಹಬ್ಬವಾಗಿ ಆಚರಿಸುತ್ತಾರೆ. ಈ ದಿನದಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಈ ಬಾರಿ ಒಟ್ಟು 66 ಸಾಧಕರಿಗೆ ಈ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ರಾಜ್ಯೋತ್ಸವದ ಪ್ರಯುಕ್ತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಹಲವಾರು ಜನಪರ ಸೇವೆಗಳಿಗೆ ಚಾಲನೆ ನೀಡಲಿದ್ದಾರೆ. ಸಾರಿಗೆ ಇಲಾಖೆಯ 30 ಆನ್ಲೈನ್ ಸೇವೆ, ಈ ಆಡಳಿತ ಇಲಾಖೆಯ ಜನಸೇವಕ ಏಕೀಕೃತ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಗೆ ಸಂಬಂಧಿಸಿದ ಜನಸ್ಪಂದನ ಸೇವೆಗಳನ್ನು ಅವರು ಉದ್ಘಾಟಿಸಲಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿಧಾನಸೌಧವನ್ನು ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿದೆ. ಅರವತ್ತಾರನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಡಿನ ಜನತೆಗೆ ಶುಭಾಶಯ ಕೋರಿದ್ದಾರೆ. ರಾಜ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ಜನತೆಗೆ ಸಂದೇಶ ನೀಡಿರುವ ಮುಖ್ಯಮಂತ್ರಿ, ಕರ್ನಾಟಕ ಸೇರಿದಂತೆ ದೇಶ ವಿದೇಶಗಳಲ್ಲಿ ನೆಲೆಸಿರುವ ಕನ್ನಡಿಗರು ಅತ್ಯಂತ ಸಂತಸ ಸಂಭ್ರಮದಿಂದ ರಾಜ್ಯೋತ್ಸವವನ್ನು ಆಚರಿಸುವಂತೆ ವಿನಂತಿಸಿದ್ದಾರೆ. ಕರ್ನಾಟಕದ ನೆಲ ಜಲ ಜನರ ಹಿತಾಸಕ್ತಿ ರಕ್ಷಣೆ ಮಾಡುವುದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಈ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇವೆ. ಆಡಳಿತದಲ್ಲಿ ಕನ್ನಡ ಭಾಷೆಯನ್ನು ಪರಿಪೂರ್ಣವಾಗಿ ಜಾರಿಗೆ ತರಲು ಸರ್ಕಾರ ಬದ್ದವಾಗಿದ್ದು ಪ್ರಸಕ್ತ ಈ ನಿಟ್ಟನಲ್ಲಿ ಹೆಚ್ಚಿನ ಪ್ರಯತ್ನಗಳು ನಡೆಯಲಿವೆ ಎಂದರು. ಶಾಲಾ ಕಾಲೇಜುಗಳಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಕನ್ನಡಕ್ಕೆ ಪ್ರಾತಿನಿಧ್ಯ ನೀಡಲಾಗುವುದು. ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಸರ್ಕಾರ ತೀರ್ಮಾನಿಸಿದ್ದು, ಆಡಳಿತ ಭಾಷೆಯನ್ನಾಗಿ ಕನ್ನಡವನ್ನು ಜಾರಿಗೊಳಿಸುವುದರೊಂದಿಗೆ ಬದುಕಿನ ಭಾಷೆಯಾಗಿ ಮಾಡುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಕನ್ನಡದ ಹಿರಿಮೆ ಮತ್ತು ಕನ್ನಡದ ಭಾಷೆಯ ಹಿರಿಮೆ ಪುರಾತನ ಕಾಲದ್ದು. ಅತ್ಯಂತ ಪುರಾತನ ಭಾಷೆಯಾಗಿ ಸಮಕಾಲೀನ ಜಾಗತೀಕರಣದ ಈ ಜಗತ್ತಿನಲ್ಲಿ ತಂದೆ ಆದಂಥ ಸ್ಥಾನವನ್ನು ಅಗ್ರಮಾನ್ಯವಾಗಿ ಮಾಡಿಕೊಂಡು ನಿಂತಿರುವಂಥ ಕನ್ನಡದ ಅಂತರ್ಗತವಾದಂಥ ಶಕ್ತಿ ಅಭೂತಪೂರ್ವವಾಗಿರುವಂಥದ್ದು. ಇದಕ್ಕೆ ನಮ್ಮ ಆದಿ ಕವಿಗಳು, ಸಾಹಿತಿಗಳು, ಅದೇ ರೀತಿ ಆಧುನಿಕ ಕನ್ನಡದ ಸಾಹಿತ್ಯ ಕವಿಗಳು, ಬಂಡಾಯ ಸಾಹಿತ್ಯಗಾರರು, ದಲಿತ ಸಾಹಿತ್ಯಗಾರರು, ಅಲ್ಲದೆ ಮಹಿಳಾ ಸಾಹಿತ್ಯಗಾರರು, ಮಕ್ಕಳ ಸಾಹಿತ್ಯ, ಇವರೆಲ್ಲರೂ ಕೂಡ ಇದನ್ನು ಶ್ರೀಮಂತಗೊಳಿಸಿದ್ದಾರೆ. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ. ಕರ್ನಾಟಕದ ನೆಲ ಜಲ ಜನ ಇದರ ಸಮಗ್ರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಆ ಕೆಲಸವನ್ನು ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೆಚ್ಚಾಗುತ್ತೆ. ಅಲ್ಲದೆ ಇವತ್ತು ಹೊಸ ತಂತ್ರಜ್ಞಾನ, ತಂತ್ರಾಂಶ ಜ್ಞಾನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕನ್ನಡವನ್ನು ಅಳವಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಅದರ ಮುಖಾಂತರ ಆಡಳಿತ ಕನ್ನಡ ಅನ್ನುವಂಥ ಒಂದು ವಿಚಾರದ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಪರಿಪೂರ್ಣತೆಗೆ ತೆಗೆದುಕೊಂಡು ಹೋಗೋದಕ್ಕೆ ಈ ವರ್ಷ ನಾವು
ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಸರ್ಕಾರ ಪ್ರತಿ ವರ್ಷ ನೀಡುವ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದ್ದು, ಈ ಬಾರಿ 66 ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ಇಂದು ಸಂಜೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸೇವಾ ಸಿಂಧು ಮೂಲಕ ಸಾರ್ವಜನಿಕರ ಶಿಫಾರಸುಗಳನ್ನು ಪರಿಶೀಲಿಸಿ ಹಾಗೂ ಎಲೆಮರೆಕಾಯಿಯಂತೆ ಸೇವೆ ಸಲ್ಲಿಸಿದ ಅನೇಕ ಮಹನೀಯರನ್ನು ಗುರುತಿಸಿ ಅವರ ಹೆಸರುಗಳನ್ನು ಸಹ ಪ್ರಶಸ್ತಿ ಸಲಹಾ ಸಮಿತಿ ಆಯ್ಕೆ ಮಾಡಿದೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ರಾಜ್ಯದ 10 ಸಂಘ ಸಂಸ್ಥೆಗಳಿಗೆ ಅಮೃತ ಮಹೋತ್ಸವ ರಾಜ್ಯ ಪ್ರಶಸ್ತಿಯನ್ನು ಈ ಬಾರಿ ಘೋಷಿಸಲಾಗಿದೆ. ಸಾಹಿತ್ಯ, ರಂಗಭೂಮಿ, ಜಾನಪದ, ಸಂಗೀತ, ಶಿಲ್ಪಕಲೆ, ಸಮಾಜ ಸೇವೆ, ವೈದ್ಯಕೀಯ, ಕ್ರೀಡೆ, ಸಿನಿಮಾ, ಶಿಕ್ಷಣ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃಷಿ, ಪತ್ರಿಕೋದ್ಯಮ, ನ್ಯಾಯಾಂಗ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿರುವವರು ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಡಾಕ್ಟರ್ ಕೃಷ್ಣ ಕೋಲ್ಹಾರ ಕುಲಕರ್ಣಿ, ಮಹಾದೇವ ಶಂಕನಪುರ, ಪ್ರೊಫೆಸರ್ ಡಿಟಿ ರಂಗಸ್ವಾಮಿ, ಜಯಲಕ್ಷ್ಮಿ ಮಂಗಳಮೂರ್ತಿ, ರಂಗಭೂಮಿ ಕ್ಷೇತ್ರದ ಪ್ರಕಾಶ್ ಬೆಳವಾಡಿ, ಫಕೀರಪ್ಪ ರಾಮಪ್ಪ ಕೋಡಾಯಿ, ಸಾವಿತ್ರಿ ಗೌಡರ್, ಸಂಗೀತ ಕ್ಷೇತ್ರದ ತ್ಯಾಗರಾಜ್ ಸಿ, ಶಿಲ್ಪಕಲೆಗೆ ಡಾಕ್ಟರ್ ಜಿ ಜ್ಞಾನಾನಂದ, ಸಮಾಜ ಸೇವೆಗಾಗಿ ಸೂಲಗಿತ್ತಿ ಯಮುನವ್ವ, ಸಿನಿಮಾ ರಂಗದ ದೇವರಾಜ್, ಪತ್ರಿಕೋದ್ಯಮ ಕ್ಷೇತ್ರದ ಪಟ್ನಂ ಅನಂತ ಪದ್ಮನಾಭ, ಯುಬಿ ರಾಜಲಕ್ಷ್ಮಿ, ಜಾನಪದ ಕ್ಷೇತ್ರದ ಆರ್ಬಿ ನಾಯಕ್, ಗೌರಮ್ಮ ಹುಚ್ಚಪ್ಪ ಮಾಸ್ತರ್ ಸೇರಿದಂತೆ 66 ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟಿಸಲಾಗಿದೆ. ರೋಮ್ನಲ್ಲಿ ನಡೆದ ಜಿ20 ಶೃಂಗಸಭೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರಿಗೆ ಭವ್ಯ ಸ್ವಾಗತ ನೀಡಲಾಯಿತು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಸಮುದಾಯದವರು ಹಾಡಿನ ಮೂಲಕ ಪ್ರಧಾನಿ ಅವರನ್ನು ವಿಶೇಷವಾಗಿ ಸ್ವಾಗತಿಸಿದರು. ಗ್ಲಾಸ್ಗೋದಲ್ಲಿ ಇಂದು ಮತ್ತು ನಾಳೆ ನಡೆಯಲಿರುವ COP26 ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ. ಹವಾಮಾನ ಬದಲಾವಣೆ ಕುರಿತ ವಿಶ್ವಸಂಸ್ಥೆಯ ಕಾರ್ಯಚೌಕಟ್ಟು ನಿರ್ಣಯದ 26ನೇ ಕಾಪ್ ಶೃಂಗಸಭೆ ಇದಾಗಿದೆ. ಒಟ್ಟು 120ಕ್ಕೂ ಅಧಿಕ ದೇಶಗಳ ಮುಖ್ಯಸ್ಥರು ಈ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ಕಾಪ್ ಸಭೆ 1995ನೇ ಸಾಲಿನ ಮಾರ್ಚ್ನಲ್ಲಿ ಜರ್ಮನಿಯ ಬರ್ಲಿನ್ನಲ್ಲಿ ಜರುಗಿತ್ತು. ಕಳೆದ ವರ್ಷವೇ ಈ ಶೃಂಗಸಭೆ ನಡೆಯಬೇಕಿತ್ತು, ಆದರೆ COVID-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಈ ವರ್ಷಕ್ಕೆ ಮುಂದೂಡಲಾಗಿತ್ತು. ಇಟಲಿಯ ರೋಮ್ನಲ್ಲಿ ನಡೆದ ಜಿ20 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ದೇಶಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ಅವರೊಂದಿಗಿನ ಮಾತುಕತೆಯ ವೇಳೆ ಎರಡೂ ದೇಶಗಳ ನಡುವಿನ ಉತ್ತಮ ಬಾಂಧವ್ಯ ಮುಂದುವರಿಕೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸಹ ಉಪಸ್ಥಿತರಿದ್ದರು. ಬಳಿಕ ಪ್ರಧಾನಿ ಜರ್ಮನಿ ಚಾನ್ಸೆಲರ್ ಏಂಜೆಲಾ ಮಾರ್ಕೆಲ್ ಅವರೊಂದಿಗೂ ಹಲವು ಪ್ರಮುಖ ವಿಚಾರಗಳ ಕುರಿತು ಸಮಾಲೋಚನೆ ನಡೆಸಿದರು. ಉಭಯ ದೇಶಗಳ ನಡುವಿನ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಿದರಲ್ಲದೆ ಬಾಂಧವ್ಯ ಬಲವರ್ಧನೆಗೆ ಒತ್ತು ನೀಡುವ ಕುರಿತು ಸಮಾಲೋಚಿಸಲಾಯಿತು. ಅದೇ ರೀತಿ ಇಂಡೋನೇಷ್ಯಾ ಅಧ್ಯಕ್ಷ ಜೋಕೋ ವಿಡೋಡೋ ಅವರೊಂದಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಆಕ್ಟ್ ಈಸ್ಟ್ ನೀತಿ, ಸಾಗರ ವಿಚಾರ, ಆರ್ಥಿಕ ಸಂಬಂಧ ವೃದ್ಧಿ, ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಿದರು. ದೇಶದಲ್ಲಿ ನಡೆಯುತ್ತಿರುವ ವಿಶ್ವದ ಬೃಹತ್ ಲಸಿಕಾ ಅಭಿಯಾನದಲ್ಲಿ ಈವರೆಗೆ 106,18,00,000 ಅಧಿಕ ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ನಿನ್ನೆ ಒಂದೇ ದಿನ 68,00,000 ಅಧಿಕ ಡೋಸ್ ಲಸಿಕೆ ನೀಡಲಾಗಿದೆ.
ಪ್ರಸ್ತುತ ದೇಶದಲ್ಲಿ 100,36,55,842 ಮಂದಿ ಗುಣಮುಖರಾಗಿದ್ದು ಚೇತರಿಕೆಯ ಪ್ರಮಾಣ ಶೇಕಡಾ 98.20ಕ್ಕೆ ಏರಿಕೆಯಾಗಿದೆ. ಒಟ್ಟು 159,272 ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡಾ 0.46ರಷ್ಟಿದೆ. ಇದುವರೆಗೆ ಒಟ್ಟಾರೆ 458,186 ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಈ ಪ್ರಮಾಣ ಶೇಕಡಾ 1.34ರಷ್ಟಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 292 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,88,333ಕ್ಕೆ ಏರಿಕೆಯಾಗಿದೆ. ನಿನ್ನೆ 345 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 29,41,578ಕ್ಕೆ ತಲುಪಿದೆ. ನಿನ್ನೆ 11 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 38,082ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 8,644 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 137 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,51,872ಕ್ಕೆ ಏರಿಕೆಯಾಗಿದೆ. ನಿನ್ನೆ 204 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 12,29,059 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 6,531 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 7 ಮಂದಿ ಸಾವನ್ನಪ್ಪಿದ್ದು ಇದುವರೆಗೂ ಒಟ್ಟು 16,281 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಬಳ್ಳಾರಿ, ಬೀದರ್, ಚಾಮರಾಜನಗರ, ಧಾರವಾಡ, ಗದಗ, ಕೊಪ್ಪಳ, ರಾಯಚೂರು, ರಾಮನಗರ, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಯಾವುದೇ ಸೋಂಕು ಪ್ರಕರಣ ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಮುಂದಿನ 2 ವರ್ಷಗಳಲ್ಲಿ 2,50,00,000 ಗ್ರಾಮೀಣ ಭಾಗದ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಜೀವನೋಪಾಯಕ್ಕಾಗಿ ಬೆಂಬಲ ನೀಡಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯ ಮಾಹಿತಿ ನೀಡಿ, ಗ್ರಾಮೀಣ ಮಹಿಳಾ ಸ್ವಸಹಾಯ ಗುಂಪುಗಳ ಮಹಿಳೆಯರ ಆದಾಯ ಮತ್ತು ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಹಾಗೂ ವರ್ಷಕ್ಕೆ ಕನಿಷ್ಠ 1,00,000 ರೂಪಾಯಿಗಳನ್ನು ಗಳಿಸಲು ಅನುವು ಮಾಡಿಕೊಡಲು ಸರ್ಕಾರ ಕ್ರಮ ಕೈಗೊಂಡಿದೆ. ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಣೆ ಹಾಗೂ ಮಾರಾಟ ವ್ಯವಸ್ಥೆ ಸೇರಿದಂತೆ ತಾಂತ್ರಿಕ ಮತ್ತು ಕೌಶಲ್ಯ ತರಬೇತಿ ನೀಡಲು ದೇಶಾದ್ಯಂತ ಅಸ್ತಿತ್ವದಲ್ಲಿರುವ ಗ್ರಾಮೀಣ ಮಹಿಳಾ ಸ್ವಸಹಾಯ ಗುಂಪುಗಳು ರಾಜ್ಯ ಸರ್ಕಾರಗಳಿಗೆ ವಿವರವಾದ ಸುತ್ತೋಲೆಯನ್ನು ನೀಡಿ ಹೊರಡಿಸಿದೆ. ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿ ಬಡ ಮಹಿಳೆಯರ ಸ್ವಸಹಾಯ ಗುಂಪುಗಳು ಒಕ್ಕೂಟಗಳಾಗಿ ರೂಪುಗೊಂಡಿವೆ. ಇಂದಿನಿಂದ ಇದೇ 3ರವರೆಗೆ ಗಂಗಾ ಉತ್ಸವ ಆಯೋಜಿಸಲಾಗಿದೆ. ಗಂಗಾ ಸ್ವಚ್ಛತಾ ರಾಷ್ಟೀಯ ಅಭಿಯಾನ ಎನ್ಎಂಸಿಜಿ ಪ್ರತಿ ವರ್ಷ ನವೆಂಬರ್ 4ರಂದು ಗಂಗಾ ನದಿಯನ್ನು ರಾಷ್ಟೀಯ ನದಿಯಾಗಿ ಘೋಷಿಸಿದ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತದೆ. ನದಿ ಉತ್ಸವವು ಕೇವಲ ಗಂಗಾ ನದಿಯನ್ನು ಮಾತ್ರವಲ್ಲದೆ ದೇಶಾದ್ಯಂತ ಎಲ್ಲಾ ನದಿಗಳ ವಾರ್ಷಿಕೋತ್ಸವವನ್ನಾಗಿ ಆಚರಿಸಲಾಗುತ್ತಿದೆ. 150ಕ್ಕೂ ಅಧಿಕ ಜಿಲ್ಲೆಗಳು ಸೇರಿದಂತೆ ಗಂಗಾ ನದಿಯ ಪರಿಸರ ವ್ಯಾಪ್ತಿಯಲ್ಲಿ ಈ ಉತ್ಸವ ಆಯೋಜಿಸಲಾಗಿದೆ. 75ನೇ ಸ್ವಾತಂತ್ರ್ಯೋತ್ಸವದ ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿಯೂ ಉತ್ಸವವನ್ನು ಆಚರಿಸಲಾಗುತ್ತಿದೆ. ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ನೇತೃತ್ವದಲ್ಲಿ ಈ ಉತ್ಸವ ಆಯೋಜಿಸಲಾಗಿದ್ದು, ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಜಿ ಕಿಶನ್ ರೆಡ್ಡಿ, ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿ ಪಂಕಜ್ ಕುಮಾರ್, ಕ್ರೀಡಾಪಟುಗಳು ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ದೇಶದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನ ಪ್ರಯುಕ್ತ ರಾಷ್ಟೀಯ ಏಕತಾ ದಿವಸವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಕೈಜೋಡಿಸಿದರು. ಈ ವೇಳೆ ಪೊಲೀಸ್ ಅಧಿಕಾರಿಗಳು ಶಾಂತಿ ಸುವ್ಯವಸ್ಥೆ ಏಕತೆಯ ಕುರಿತು ಪ್ರತಿಜ್ಞೆ ಸ್ವೀಕರಿಸಿದರು. ಬಳಿಕ ನಗರದ ಹನುಮಂತಪ್ಪ ವೃತ್ತದಿಂದ ಜಿಲ್ಲಾ ಆಟದ ಮೈದಾನದವರೆಗೆ ಪಥ ಸಂಚಲನ ನಡೆಸಿದ ಪೊಲೀಸರು ಏಕತೆ, ಭಾತೃತ್ವ, ಶಾಂತಿ ಸುವ್ಯವಸ್ಥೆಯ ಬಗ್ಗೆ ಜನಜಾಗೃತಿ ಮೂಡಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ರಮೇಶ್
ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತೋರಿಸಿಕೊಟ್ಟಿದ್ದಾರೆ. ಸರ್ದಾರ್ ಪಟೇಲ್ ಅವರ ಜನ್ಮದಿನದ ಮೂಲಕ ಅದನ್ನು ನೆನಪಿಸಿಕೊಳ್ಳಲಾಗುತ್ತಿದೆ ಎಂದರು. ಶುಭಾಶಯಗಳು ಮತ್ತು ಧನ್ಯವಾದಗಳು ಪ್ರಾರ್ಥಿಸ್ತೇನೆ. ಮತ್ತು ಸಮಾಜವನ್ನು ಕದಡುವಂಥ ಯಾವುದೇ ದುಷ್ಟಶಕ್ತಿಗಳಿದ್ದರೆ ನಮ್ಮ ಐಕ್ಯತೆ ಮತ್ತು ಒಗ್ಗಟ್ಟಿದ್ರೆ ಖಂಡಿತವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಸಂದೇಶದ ಈ ಮೂಲಕ ನಮ್ಮ ಮುಖ್ಯ ಎಲ್ಲ ಜನರಿಗೆ ಕೊಡುತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್, ಏಕತಾ ದಿವಸ್ ಕಾರ್ಯಕ್ರಮಕ್ಕೆ ಹಲವು ಇಲಾಖೆಗಳು ಕೈಜೋಡಿಸಿದ್ದು ಏಕತೆಯ ಸಂದೇಶ ನೀಡಲಾಗುತ್ತಿದೆ ಎಂದರು. ಆ ಸೂಕ್ಷ್ಮತೆಗೆ, ಆ ಸತ್ವಕ್ಕೆ ಮೂಲ ಕಾರಣ ನಮ್ಮ ಏಕತೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನದ ಪ್ರಯುಕ್ತ ದೇಶಾದ್ಯಂತ ಇವತ್ತು ಏಕತೆಯ ದಿವಸವನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಈ ಏಕತೆಯ ಮೂಲ ಮಂತ್ರ ಭ್ರಾತೃತ್ವ. ನೆರೆಹೊರೆಯವರೊಂದಿಗೆ ಸೌಹಾರ್ದಯುತವಾಗಿ ಇರುವಂಥದ್ದು, ಭ್ರಾತೃತ್ವವನ್ನು ಹೆಚ್ಚುಗೊಳಿಸ್ಕೊಳ್ತಕ್ಕಂಥದ್ದು, ಆ ಭ್ರಾತೃತ್ವದ ಮೂಲಕ ನಾವು ನಮ್ಮ ದೇಶದ ಆಂತರಿಕ ಭದ್ರತೆಯನ್ನು ಸದೃಢಗೊಳಿಸ್ತಕ್ಕಂಥದ್ದು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು, ಏಕತೆಯೇ ದೇಶದ ಶಕ್ತಿಯಾಗಿದೆ, ಸರ್ದಾರ್ ಪಟೇಲ್ ಜನ್ಮದಿನದ ನೆನಪಿನಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಅಂಬಿಕಾ ತನಯದತ್ತ ಎಂದೇ ಪ್ರಸಿದ್ದರಾದ ವರಕವಿ ಡಾ ತಾರಾ ಬೇಂದ್ರೆ ಅವರ 125ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಅಜಯ ಸಂಸ್ಕೃತಿ ಬಳಗದ ವತಿಯಿಂದ ಶಿವಮೊಗ್ಗದಲ್ಲಿ ನಿನ್ನೆ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುವೆಂಪು ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಪರಿಚಾರಕ ಡಾ ಶ್ರೀನಿವಾಸಮೂರ್ತಿ ಚಾಲನೆ ನೀಡಿದರು. ಪ್ರಸಿದ್ಧ ಸುಗಮ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ತಂಡ ಪ್ರೇಕ್ಷಕರಿಗೆ ಬೇಂದ್ರೆ ಕಾವ್ಯಗಳ ಗಾನಸುಧಿಯನ್ನು ಉಣಬಡಿಸಿತು. ಈ ವೇಳೆ ನಗರದ ಸಂಗೀತ ರಸಿಕರು ಪಾಲ್ಗೊಂಡು ಗಾಯನ ಸುಧಿಯನ್ನು ಕೇಳಿ ಆನಂದಿಸಿದರು. ನೊಂದಿಗೆ ಗಾಯಕಿ ಸುಮಾ, ಇತ್ತೀಚಿನ ದಿನಗಳಲ್ಲಿ ಸುಗಮ ಸಂಗೀತದ ಬಗೆಗಿನ ಆಸಕ್ತಿ ಕಡಿಮೆಯಾಗುತ್ತಿದೆ. ಬೇಂದ್ರೆ ಜನ್ಮದಿನದ ನೆನಪಿನಲ್ಲಿ ಯುವಜನರಿಗಾಗಿ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಭಾವಗೀತೆಗಳು ಅಂದ್ರೆ ತಲುಪಲಿ ಅಂತ ಅಂದ್ರೆ ಮುಖವಾಗಿ ದರಾ ಬೇಂದ್ರೆ ಅವರ ಗೀತೆಗಳು ಎಲ್ಲರಿಗೂ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಮತ್ತೋರ್ವ ಗಾಯಕ ಪ್ರಹ್ಲಾದ್ ದೀಕ್ಷಿತ್, ಬೇಂದ್ರೆ ಅವರಿಗೂ ಶಿವಮೊಗ್ಗಕ್ಕೂ ಅವಿನಾಭಾವ ಸಂಬಂಧವಿದೆ. ಈ ಕಾರ್ಯಕ್ರಮದ ಮೂಲಕ ಆ ನೆನಪುಗಳನ್ನು ಸ್ಮರಿಸಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಅರ್ಥಗರ್ಭಿತವಾಗಿರುತ್ತೆ, ಹಾಡಕ್ಕೆ ಒಂದು ಸೊಗಸಾಗಿರುತ್ತೆ, ಭಾಷೆ ಅದ್ಭುತವಾಗಿರುತ್ತೆ. ಹಾಗಾಗಿ ಒಬ್ಬ ಗಾಯಕನಾಗಿ ಹೇಳಲು ಇಚ್ಛಿಸುವುದೇನೆಂದರೆ ದರಾ ಬೇಂದ್ರೆ ಅವರ ಕವನಗಳನ್ನು ಹಾಡಿ ದರಾ ಬೇಂದ್ರೆ ಅವರ ಕವನಗಳನ್ನು ಬೆಳೆಸಬೇಕು ಅಂತ ಎಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕನ್ನಡ ಸಾಹಿತ್ಯ ಮತ್ತು ಸಾಹಿತಿಗಳ ಕೊಡುಗೆಗಳನ್ನು ನೆನಪಿಸಿಕೊಳ್ಳುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಈಗಾಗಲೇ ತಮ್ಮ ತಿಳಿದಂತೆ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಇದೇ ರೀತಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಕಲಾವಿದರನ್ನು ಪ್ರೋತ್ಸಾಹವನ್ನು ಕೆಲಸವನ್ನು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಮುಳ್ಳೂರು ಈಜೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಬಸವರಾಜ್ ಜಾಡರ್ ತಮ್ಮ ಬಿಡುವಿನ ಸಮಯದಲ್ಲಿ 10,000 ಅಧಿಕ ಸಸಿಗಳನ್ನು ನೆಟ್ಟು ಪೋಷಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ರಜೆ ದಿನಗಳಂದು ತಮ್ಮ ಶಾಲಾ ಆವರಣದಲ್ಲಿ ವಿವಿಧ ತಳಿಯ ಸಸ್ಯಗಳನ್ನು ನೆಟ್ಟು ಆ ಸಸ್ಯಗಳ ಆರೈಕೆಯಲ್ಲಿ ತೊಡಗಿದ್ದಾರೆ. ಕೊರೋನಾ ಲಾಕ್ಡೌನ್ ಸಮಯದ ರಜಾ ದಿನಗಳನ್ನು ಸದುಪಯೋಗಪಡಿಸಿಕೊಂಡು ಬೇರೆ ಬೇರೆ ಊರುಗಳಿಂದ ವಿವಿಧ ತಳಿಯ ಬೀಜಗಳನ್ನು ಬಿತ್ತಿ ಮೊಳಕೆಯೊಡೆದು ಸಸಿಗಳಾದ ಮೇಲೆ ಅವುಗಳನ್ನು ಕಾಳಜಿಯಿಂದ ಆರೈಕೆ ಮಾಡುವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಶಾಲಾ ಆವರಣದಲ್ಲಿ ಬೆಳೆಸಿದ ಸಸಿಗಳನ್ನು ರಾಜ್ಯದ ವಿವಿಧ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ವಿತರಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಬಸವರಾಜ್ ಅವರ ಈ ಕಾರ್ಯಕ್ಕೆ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಬೆಂಬಲವಾಗಿ ನಿಂತಿದ್ದಾರೆ.
ರಾಷ್ಟ್ರೀಯ ಕಾರ್ಯಕ್ರಮಗಳಿದ್ದಾಗ ಗ್ರಾಮಸ್ಥರೊಂದಿಗೆ ಶಿಕ್ಷಕ ಬಸವರಾಜ್ ಜಾಡರ್ 50,000 ರೂಪಾಯಿ ವೆಚ್ಚದಲ್ಲಿ ಸಸ್ಯಗಳನ್ನು ಬೆಳೆಸುವ ಕಾರ್ಯದಲ್ಲಿ ತೊಡಗಿದ್ದು, ಬೇರೆಡೆಯಿಂದ ಟ್ರ್ಯಾಕ್ಟರ್ ಮೂಲಕ ಫಲವತ್ತಾದ ಮಣ್ಣು, ವಿವಿಧ ಜಿಲ್ಲೆಗಳಿಂದ ಉತ್ತಮ ಸಸ್ಯ ತಳಿಯ ಬೀಜಗಳನ್ನು ಬಿತ್ತುವ ಮೂಲಕ ತಮ್ಮ ಗುರಿ ಸಾಧನೆಯಲ್ಲಿ ನಿರತರಾಗಿರುವುದಾಗಿ ತಿಳಿಸಿದರು. ಕೊರೋನಾ ಬರಲಿದ್ದಕ್ಕಿಂತ ಮುಂಚೆ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಆದರೆ ಕೊರೋನಾ ಬಂದಾಗ ಗೊತ್ತಾಯಿತು, ಪ್ರತಿಯೊಬ್ಬರಿಗೂ ಕೂಡ ಆಕ್ಸಿಜನ್ ಅವಶ್ಯಕತೆ ಇದೆ. ದುಡ್ಡು ಕೊಟ್ಟು 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 ಆಕ್ಸಿಜನನ್ನು ಪಡ್ಕೊಳ್ಳೋಕತ್ತಿದ್ರು. ಆದರೆ ಆ ದುಡ್ಡು ಕೊಟ್ಟು ಆಕ್ಸಿಜನ್ ಪಡ್ಕೊಳ್ಳೋದ್ರ ಬದಲಾಗಿ ನಾವು ಖಾಲಿ ಇದ್ದಾಗ ಏನು ಮಾಡೋದು ಬೇಡ, ಅವಾಗ ಇವಾಗ ಒಂದು ಗಿಡಗಳನ್ನು ಹಚ್ಚಿ ನೀರು ಬಿಟ್ಟರೆ ಅದೇ ನಮಗೆ ಆಕ್ಸಿಜನ್ ಕೊಡುತ್ತಲ್ಲ. ಅದು ನನಗೆ ಭಾಳಷ್ಟು ಜ್ಞಾಪಕಕ್ಕೆ ಬಂತು. ಆ ಒಂದು ಎಷ್ಟು ಟೈಮಲ್ಲಿ ನನಗೆ ನನ್ನ ಲೈಫು ಸಾರ್ಥಕ ಅನ್ನಿಸ್ತು. ಯಾಕಂತಂದರೆ ದುಡ್ಡು ಕೊಟ್ಟು ಆಕ್ಸಿಜನ್ ಕೊಡ್ಕೊಳ್ತಾ ಇದ್ದಾರೆ, ಅಂಥ ಸಮಯದಲ್ಲಿ ನನಗೆ ಗೊತ್ತೇ ಇಲ್ಲ ಮುಂದಾಲೋಚನೆ. ಆದ್ರೂ ಕೂಡ 10,000ಕ್ಕಿಂತ ಹೆಚ್ಚು ಗಿಡಗಳನ್ನು ಬೆಳೆದಿದ್ದೇನಲ್ಲ, ಆ ಗಿಡಗಳು ಫ್ರೀಯಾಗಿ ನಮ್ಮ ಎಲ್ಲ ಪ್ರಕೃತಿಗೆ ಆಕ್ಸಿಜನ್ ಕೊಡ್ತಾ ಇದಾವಲ್ಲ ಅಂತಂದೇಳಿ ಅದು ನನಗೆ ಬಹಳಷ್ಟು ಸಂತೋಷ ಆಯ್ತು ಸರ್. ಮನುಷ್ಯ ಮುಖ್ಯ ಶಿಕ್ಷಕ ದೇವೇಂದ್ರ ಪ್ರಸಾದ್, ಶಿಕ್ಷಕ ಬಸವರಾಜ್ ಅವರು 10,000ಕ್ಕೂ ಅಧಿಕ ಸಸಿಗಳನ್ನು ಬೆಳೆಸುವ ಮೂಲಕ ಉತ್ತಮ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವರ ಪರಿಸರ ಪ್ರೇಮ ಅನುಕರಣೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾವು ಆರೋಗ್ಯದ ದೃಷ್ಟಿಯಿಂದ ಪ್ರಪಂಚಕ್ಕೇ ಒಂದು ಪರಿಸರದಿಂದ ಅರಣ್ಯದಿಂದ ಲಾಭ ಇದೆ ಅನ್ನೋದನ್ನು ಅರಿತುಕೊಂಡು ನಾವೆಲ್ಲ ಮಾಡಿದ್ವಿ. ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಹಿತವಾಗಿ ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಗ್ರಾಮದ ಗಣ್ಯಮಾನ್ಯರು ಎಲ್ಲರೂ ಸಹ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನೀರಿನ ವ್ಯವಸ್ಥೆಯಿಂದ ಹಿಡಿದು ನಮ್ಮ ಶಾಲೆಯನ್ನು ಸರ್ವಾಂಗೀಣ ಅಭಿವೃದ್ಧಿಯತ್ತ ಸಾಗಿಸುವುದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನವನ್ನು ಎಲ್ಲರೂ ಮಾಡಿದ್ವಿ. ನಮ್ಮ ಮುಳ್ಳೂರಿಜ ಶಾಲೆಯ ಶಿಕ್ಷಕ ಷಣ್ಮುಖಗೌಡ, ಶಿಕ್ಷಕ ಬಸವರಾಜ್ ಅವರ ಪರಿಸರ ಸ್ನೇಹಿ ಕಾರ್ಯ ಇತರರಿಗೆ ಮಾದರಿ ಎಂದರು. ಶಾಲೆಯಲ್ಲಿ ಸುಮಾರು 50,000ರಷ್ಟು ವೈಯಕ್ತಿಕ ಹಣವನ್ನು ಖರ್ಚು ಮಾಡಿ ಕರೋನಾ ಅವಧಿಯಲ್ಲಿ 10,000ಕ್ಕಿಂತ ಅತಿ ಹೆಚ್ಚು ಸಸಿಗಳನ್ನು ಅತ್ಯುತ್ತಮವಾಗಿ ಬೆಳೆಸಿಬಿಟ್ಟು ಇಲ್ಲಿ ಬೆಳೆದಂತಹ ಎಲ್ಲ ಸಸಿಗಳನ್ನ ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಶಾಲೆಗಳಿಗೆ ಉಚಿತವಾಗಿ ವಿತರಣೆಯನ್ನು ಮಾಡಿದರೆ, ಅದೇ ರೀತಿಯಾಗಿ ನಮ್ಮ ವಲಯದಲ್ಲಿರುವಂಥ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಖಾಸಗಿ ಶಾಲೆ ಎಲ್ಲ ಶಾಲೆಗಳಿಗೂ ಈ ಶಾಲೆಯಿಂದ ಉಚಿತವಾಗಿ ಸಸಿಗಳನ್ನು ನೀಡಿ ಹಸಿರೇ ಉಸಿರು ಅನ್ನುವಂತಹ ಒಂದು ಧ್ಯೇಯವಾಕ್ಯದೊಂದಿಗೆ ಅತ್ಯುತ್ತಮವಾದ ಕಾರ್ಯವನ್ನು ಮಾಡಿದರೆ ಅಂತ ತಿಳಿಸಲ್ಪಡುತ್ತದೆ. ಪುಷ್ಟಿಯಿಂದ ಬರ್ತಾ ಇದ್ದಾರೆ ಗ್ರಾಮಸ್ಥರಾದ ಹನುಮಂತ ನಾಯಕ್, ಶಿಕ್ಷಕ ಬಸವರಾಜ್ ಅವರ ಸಸಿ ಬೆಳೆಸುವ ಕಾರ್ಯ ನಮ್ಮೂರಿನ ಹಿರಿಮೆ. ಈ ಕಾರ್ಯ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಾಗಲಿ, ಆ ಮೂಲಕ ನಾಡಿಗೆ ಮಾದರಿಯಾಗಲಿ ಎಂದು ಆಶಿಸಿದರು. ಬಂದಿದ್ದೀವಿ ಊರಿನಿಂದ ಸಸಿಗಳನ್ನು ತೆಗೆದುಕೊಂಡು ಹೋಗಿ ಇನ್ನೊಂದು ಊರಲ್ಲಿ. ಕ್ರಿಕೆಟ್. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದ ವಿಶ್ವಕಪ್ 2020 ಕ್ರಿಕೆಟ್ ಟೂರ್ನಿಯ ಎರಡನೇ ಗುಂಪಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ದ ಭಾರತ ತಂಡ 8 ವಿಕೆಟ್ಗಳಿಂದ ಸೋಲನುಭವಿಸಿದೆ. ಟೀಂ ಇಂಡಿಯಾಗೆ ಇದು ಟೂರ್ನಿಯಲ್ಲಿ ಸತತ 2ನೇ ಸೋಲಾಗಿದೆ. ಮೊದಲು ಬ್ಯಾಟ್ ಮಾಡಿದ ಭಾರತ 7 ವಿಕೆಟ್ ನಷ್ಟಕ್ಕೆ ಕೇವಲ 110 ರನ್ ಗಳಿಸಿತು. ಮತ್ತೊಮ್ಮೆ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದ ಭಾರತದ ಪರ ಕೆಳ ಕ್ರಮಾಂಕದಲ್ಲಿ ರವೀಂದ್ರ ಜಡೇಜಾ ಅಜೇಯ 26 ರನ್ ಗಳಿಸಿದ್ದೇ ತಂಡದ ಪರ ವೈಯಕ್ತಿಕ ಗರಿಷ್ಠ ಮೊತ್ತವಾಯಿತು. ನ್ಯೂಜಿಲೆಂಡ್ ಪರ ಶಿಸ್ತಿನ ದಾಳಿ ಸಂಘಟಿಸಿದ ಟ್ರೆಂಟ್ ಬೌಲ್ಟ್ 3 ಹಾಗೂ ಸೋಧಿ 2 ವಿಕೆಟ್ ಪಡೆದರು. ಉತ್ತರವಾಗಿ 111ರ ಲಕ್ಷ್ಯದತ್ತ ಸಾಗಿದ ನ್ಯೂಜಿಲೆಂಡ್ ಕೇವಲ 14.3 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿತು. ಭಾರತದ ಬೌಲರ್ಗಳ ಪರ ಜಸ್ಪ್ರೀತ್ ಬುಮ್ರಾ ಕೇವಲ 2 ವಿಕೆಟ್ ಗಳಿಸಲು ಸಫಲರಾದರು. ಇಂದು ಏಕೈಕ ಪಂದ್ಯ ನಡೆಯಲಿದ್ದು ರಾತ್ರಿ 7:30ಕ್ಕೆ ಶಾರ್ಜಾದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಲಿವೆ. ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಭರವಸೆ ಆಟಗಾರ್ತಿ ಪಿವಿ ಸಿಂಧು ಮಹಿಳೆಯರ ಸಿಂಗಲ್ ಸುತ್ತಿನ ಸೆಮಿಫೈನಲ್ಸ್ನಲ್ಲೇ ಸೋಲನುಭವಿಸಿದ್ದಾರೆ. 2 ಬಾರಿಯ ಒಲಿಂಪಿಕ್ಸ್ ಪದಕ ವಿಜೇತೆ ಪಿವಿ ಸಿಂಧು ನಿನ್ನೆ ನಡೆದ 4ರ ಹಂತದ ಪಂದ್ಯದಲ್ಲಿ ಜಪಾನ್ನ ಸಯಾಟಾ ಟಾಕಹಾಶಿ ವಿರುದ್ದ 21-18, 16-21, 12-21 ಅಂಕಗಳಿಂದ ಸೋಲನುಭವಿಸಿದರು. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. 66 ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ, 10 ಸಂಸ್ಥೆಗಳಿಗೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪುರಸ್ಕಾರ. ಚುನಾವಣೆ ಸಮರ, ನಾಳೆ ಮತ ಎಣಿಕೆ. ಹಾನಗಲ್, ಸಿಂಧಗಿ ಕ್ಷೇತ್ರಗಳತ್ತ ರಾಜ್ಯದ ಲಕ್ಷ್ಯ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಭವಿಷ್ಯ ನಿರ್ಧಾರ. ದೀಪಾವಳಿ ಮಾರ್ಗಸೂಚಿ ಬಿಡುಗಡೆ. ರಾಜ್ಯದ 12 ಮಂದಿ ಪೊಲೀಸರಿಗೆ ವಿಶೇಷ ಕಾರ್ಯಾಚರಣೆ ಪದಕ.
ವಿಶ್ವಕ್ಕಾಗಿ ಭಾರತದಿಂದ 500 ಕೋಟಿ ಡೋಸ್ ಲಸಿಕೆ. ಭಾರತ ಲಸಿಕೆಗೆ ಮಾನ್ಯತೆ ದೊರೆತರೆ ತಯಾರಿಕೆಗೆ ಸಿದ್ಧ. ಜಿ20 ಶೃಂಗಸಭೆಯಲ್ಲಿ ಪ್ರಧಾನಿ ಪ್ರತಿಪಾದನೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 54 ವಾರ್ಡ್ಗಳ ಮನೆ ಮನೆ ಆರೋಗ್ಯ ಸಮೀಕ್ಷೆ ಪೂರ್ಣ. 14 ಲಕ್ಷ ಜನರಲ್ಲಿ 1.17 ಲಕ್ಷ ವಿವಿಧ ಕಾಯಿಲೆ. ಶೇಕಡ 50 ಮಧುಮೇಹಿಗಳು. ಪ್ರತಿ ಕ್ಷೇತ್ರದ 2 ವಾರ್ಡ್ಗಳಲ್ಲಿ ಸರ್ವೆ. ಮೆಟ್ರೋ 3ನೇ ಹಂತಕ್ಕೆ ತಯಾರಿ ಆರಂಭ. 42 ಕಿಲೋಮೀಟರ್ ಉದ್ದದ ಯೋಜನೆ. ಡಿಪಿಆರ್ ಸಿದ್ಧಪಡಿಸಲು ರೈಟ್ಸ್ ಸಂಸ್ಥೆಗೆ ನಿಗಮ ಸೂಚನೆ. ಭೂತಾಯಿ ಒಡಲು ಸೇರಿದ ಪುನೀತ್, ಗೋವಿಂದ ನಾಮಸ್ಮರಣೆ ನಡುವೆ ಅಂತಿಮ ಸಂಸ್ಕಾರ. ರಾಜ್ಯದಲ್ಲಿ 4 ದಿನ ಭಾರೀ ಮಳೆ ಸಂಭವ. ನ್ಯೂಜಿಲೆಂಡ್ಗೆ ಮಾಡಿದ ವಿರಾಟ್ ಬಳಗ. ಟ್ರೆಂಟ್ ಬೌಲ್ಟ್, ಈಶ್ ಸೋಧಿ ಅಮೋಘ ಬೌಲಿಂಗ್. ಅರ್ಧಶತಕ ವಂಚಿತ ಡ್ಯಾರಿಲ್ ಮಿಶೆಲ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು 66ನೇ ಕಣ್ಣನ ರಾಜ್ಯೋತ್ಸವ ಸಂಭ್ರಮ. ಎಲ್ಲೆಡೆ ಮೊಳಗಲಿದೆ ನಾಡು ನುಡಿಯ ಝೇಂಕಾರ. ಕರ್ನಾಟಕದ ನೆಲ ಜಲ ಜನರ ಹಿತಾಸಕ್ತಿ ರಕ್ಷಣೆಗೆ ಸರ್ಕಾರ ಬದ್ಧ. ಆಡಳಿತದಲ್ಲಿ ಕನ್ನಡ ಭಾಷೆ ಬಳಕೆ ಕಡ್ಡಾಯಕ್ಕೆ ಪ್ರಯತ್ನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕಾಪ್ 26 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಗ್ಲಾಸ್ಗೋ ತಲುಪಿದ ಪ್ರಧಾನಿ. ಹವಾಮಾನ ಬದಲಾವಣೆ ಕುರಿತು ಚರ್ಚೆ. ಇಂದಿನಿಂದ ಇದೇ 3ರವರೆಗೆ ಗಂಗಾ ಉತ್ಸವ. ಗಂಗಾ ಸೇರಿ ದೇಶದ ನದಿಗಳ ಸ್ವಚ್ಛತೆಗೆ ಜನಜಾಗೃತಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್ 19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.